ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ವಿಶೇಷವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಜೊತೆಗೆ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಬೋದು ನಾನು ಯಾವ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬನ್ನಿ ಯಾವ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇವತ್ತು ನಾನು ಆಲೂ ಪರೋಟ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬ ಕಡಿಮೆ ಟೈಮ್ ಕೂಡ ಬೇಕಾಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು ಈಗ ಆಲೂ ಪರೋಟ ಮಾಡೋದಕ್ಕೆ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಅದಾದಮೇಲೆ ಒಂದು ಒಂದೆರಡು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಈಗ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಉಪ್ಪು ಎಲ್ಲ ಗೋಧಿ ಹಿಟ್ಟ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಕಲಿಸ್ಕೊಳ್ಳಿ ಒಂದೇ ಸಾರಿ ನೀರು ಹಾಕ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಪರೋಟ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟನ್ನು ಅಲ್ಲ ಆ ಹದದಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು ನೋಡಿ ಈಗ ಒಂದು ಒಳ್ಳೆ ಹದ ಬರ್ತಾ ಇದೆ ಹಿಟ್ಟು ಈಗ ಫೈನಲ್ ಆಗಿ ಹಿಟ್ಟನ್ನು ಕಲಿಸ್ಕೊಂಡಾಯ್ತು ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಹಿಟ್ಟನ್ನು ನೆನೆಯೋಕೆ ಇದ್ದೀನಿ ಹಿಟ್ಟು ನೆನೆಯಿದೆ ನಾವು ಪರೋಟ ಮಾಡೋಕ್ಕೆ ಹೋದರೆ ಪರೋಟ ಸಾಫ್ಟಾಗಿ ಬರೋಲ್ಲ ಅದಾದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಆಲೂಗಡ್ಡೆನ ಚೆನ್ನಾಗಿ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪಲ್ಯಕ್ಕೆಲ್ಲ ಕುದಿಸ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ವಿಜಿಲ್ ಜಾಸ್ತಿನೇ ಕುದಿಸ್ಕೋಬೇಕು ಇಲ್ಲ ಅಂದರೆ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋದರೆ ಅಲ್ಲಲ್ಲೇ ಸ್ಮಾಲ್ ಸ್ಮಾಲ್ ಪೀಸ್ ಉಳಿಯೋಕ್ಕೆ ಆಗುತ್ತೆ ಆಲೂಗಡ್ಡೆದು ನೋಡಿ ಈ ಥರ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಹಿಟ್ ಹಿಟ್ ಥರ ಆಗಬೇಕು ಆಲೂಗಡ್ಡೆ ಆಲೂಗಡ್ಡೆ ಪೀಸ್ ಒಂದು ಚೂರು ಇಲ್ದಂಗೆ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯ್ತು ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಧನಿಯಾ ಪೌಡರ್ ಒಂದು ಚಮಚ ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಚಮಚಾದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಕಸೂರಿ ಮೇಥಿನ ಒಂದು ಚಮಚದಷ್ಟು ತೊಗೊಂಡಿದ್ದೆ ಅದನ್ನು ಈ ಥರ ಕೈಯಿಂದ ನಾನು ತಿಕ್ಕಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಚಮಚ ಅಜ್ವಾಯನನ್ನು ಈ ಥರ ಕೈಯಿಂದ ಉಜ್ಜಿ ಇದ್ದೀನಿ ನೆಕ್ಸ್ಟು ಅರ್ಧ ಚಮಚ ಅಚ್ಚಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಇಂಚು ಶುಂಠಿನ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಂಚಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲ ಇಂಗ್ರಿಡಿಯೆಂಟ್ಸನ್ನೂ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಎಲ್ಲ ಮಸಾಲ ಇಂಗ್ರಿಡಿಯಂಟ್ಸು ಚೆನ್ನಾಗಿ ಆಲೂಗಡ್ಡೆ ಜೊತೆ ಮಿಕ್ಸ್ ಆಗಬೇಕು ನೋಡಿ ಬೆಳಗಿನ ತಿಂಡಿಗೆ ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ಮಕ್ಕಳು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡು ಅಂತಿರ್ತಾರೆ ಅಂಥ ಟೈಮಲ್ಲಿ ಆರಾಮಾಗಿ ಇದನ್ನು ಮಾಡಿಕೊಡ್ಬೋದು ಎಲ್ಲ ಮಸಾಲೆ ಇರೋದರಿಂದ ಇದರಲ್ಲಿ ನೀವು ಎಕ್ಸ್ಟ್ರಾ ಚಟ್ನಿ ಮಾಡೋ ಅವಶ್ಯಕತೆಯೂ ಬರೋದಿಲ್ಲ ಜಸ್ಟ್ ಇದ್ರ ಜೊತೆ ತುಪ್ಪ ಅಥವಾ ಮೊಸರು ಚಟ್ನಿ ಪುಡಿ ಮೊಸರು ಉಪ್ಪಿನಕಾಯಿ ಆ ಥರ ಹಚ್ಕೊಂಡು ತಿಂದ್ರೂ ಟೇಸ್ಟಾಗಿರುತ್ತೆ ಈಗ ನೋಡಿ ಆಲೂಗಡ್ಡೆ ಮಿಶ್ರಣ ಎಲ್ಲ ರೆಡಿ ಆಯಿತು ಅದಾದಮೇಲೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಈಗ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಇದ್ದೀನಿ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ ಈಗ ನಾನು ಒಂದು ಚಿಕ್ಕ ಬಾಲ್ ಸೈಜಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಈ ಥರ ನಾನು ರೌಂಡ್ ಶೇಪಲ್ಲಿ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾನು ತಿರ್ಗಿಸ್ಕೊಂಡಾಯಿತು ನೋಡಿ ಬಟ್ಲ್ ಶೇಪ್ ಬರಬೇಕು ಈ ಕೊಬ್ಬರಿ ಬಟ್ಲೆಲ್ಲ ಬರುತ್ತಲ್ಲ ಆ ಥರ ಬಟ್ಲ್ ಥರ ಬರಬೇಕು ಶೇಪು ಅದಾದಮೇಲೆ ನಾನು ಎಷ್ಟು ತಗೊಂಡಿದ್ನಲ್ಲ ಗೋಧಿ ಹಿಟ್ಟು ಅಷ್ಟೇ ಸೈಜಲ್ಲಿ ನಾನು ಆಲೂಗಡ್ಡೆ ಮಿಶ್ರಣ ತೊಗೊಂಡಿದ್ದೀನಿ ನಾವು ಹೂರಣದ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಈ ಥರ ನಾವು ಆಲೂಗಡ್ಡೆ ಮಿಶ್ರಣನ ಗೋಧಿ ಹಿಟ್ಟಲ್ಲಿ ಈ ಥರ ತುಂಬ್ಕೊಂಡು ಹೋಗಬೇಕು ಸೇಮ್ ಅದೇ ಥರ ನೋಡಿ ಬಟ್ಲ್ ಶೇಪಲ್ಲಿ ಮಾಡಿದ್ನಲ್ಲ ಅದ್ರ ಫುಲ್ಲೆಲ್ಲ ತುಂಬ್ಕೊಂಡಾಯಿತು ಆಲೂಗಡ್ಡೆ ಮಿಶ್ರಣ ಕರೆಕ್ಟಾಗಿ ಫಿಲ್ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಮೇಲ್ಗಡೆ ಸೈಡೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು ಮೇಲ್ಗಡೆ ಸೈಡು ಆವಾಗ ಆಟೋಮೆಟಿಕ್ಕಾಗಿ ಹಿಟ್ಟು ಎಲ್ಲ ಕೂಡ್ಕೊಂಡ್ಬಿಡುತ್ತೆ ನೋಡಿ ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ನಾನು ಪ್ರೆಸ್ ಮಾಡಿದ್ದೀನಿ ನೀವು ಕೈಗೆ ಎಣ್ಣೆ ಹಚ್ಕೊಂಡು ಮಾಡೋ ಬದಲು ಹಿಟ್ಟು ಹಚ್ಕೊಂಡು ಮಾಡ್ಬೋದು ಇದೇ ಮೆಥಡನ್ನು ಪರೋಟ ಮಾಡೋದಕ್ಕೆ ಏನು ನಾನು ರೆಡಿ ಮಾಡಿ ಗೋಧಿ ಹಿಟ್ಟು ಅದನ್ನು ಒಣ ಹಿಟ್ಟಲ್ಲಿ ಈ ಥರ ಸ್ವಲ್ಪ ಅದ್ಬಿಟ್ಟು ಈಗ ನಾನು ಸೇಮ್ ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಏನಾದರೂ ಗಂಟು ಗಂಟು ಉಳಿದ್ಬಿಟ್ರೆ ಏನಾಗುತ್ತೆ ಈ ಥರ ಲಟ್ಟಿಸ್ಬೇಕಾದ್ರೆ ಮೇಲ್ಗಡೆ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಪರೋಟ ಎಲ್ಲ ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲೂ ಓಪನ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಲಟ್ಟಿಸ್ಕೊತಾ ಇದ್ದೀನಿ ಕೆಲವೊಂದು ಸಾರಿ ನಾವು ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಆಲೂಗಡ್ಡೆ ಅಲ್ಲಲ್ಲೇ ಪೀಸ್ ಉಳ್ಕೊಂಡು ಈ ಥರ ನಾವು ಲಟ್ಸೋಕೆ ಹೋದಾಗ ಅಲ್ಲಲ್ಲೇ ಹೋಲಾಗೆ ಶುರು ಆಗಿಬಿಡುತ್ತೆ ನಿಮಗೆ ಪರ್ಫೆಕ್ಟಾಗಿ ಪರೋಟ ಬೇಕು ಅಂದರೆ ನೀವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು ಚೆನ್ನಾಗಿ ಜೊತೆಗೆ ಈರುಳ್ಳಿ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಈರುಳ್ಳಿನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಥರ ಲಟ್ಟಿಸ್ಕೋಬೇಕಾದ್ರೆ ಅದು ಕೂಡ ಅಲ್ಲೂ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಸೊ ಈಗ ಪರೋಟ ಮಾಡ್ಕೊಂಡಾಯಿತು ಲಟ್ಟಿಸ್ಕೊಂಡಿದ್ದೀನಿ ಈಗ ನಾನು ತವಾಕಾದಮೇಲೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಪರೋಟ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪದ ಬದಲು ಎಣ್ಣೆ ಹಾಕ್ಕೊಂಡು ಕೂಡ ಬೇಯಿಸ್ಕೊಬೋದು ತುಪ್ಪ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ನಾವು ಚಪಾತಿ ಹೋಳಿಗೆ ಎಲ್ಲ ಬೇಯಿಸ್ಕೊಳ್ತೀವಲ್ಲ ಅದೇ ಥರ ಬೇಯಿಸ್ಕೋಬೇಕು ನೋಡಿ ಉರಿ ಮಾತ್ರ ಜಾಸ್ತಿನೇ ಇರಬೇಕು ಕಮ್ಮಿ ಇಟ್ಕೊಂಡ್ಬಿಟ್ರೆ ಹಸಿ ಬಿಸಿ ಬೆಂದುಬಿಡುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಪರ್ಫೆಕ್ಟಾದ ಪರೋಟ ರೆಡಿ ಆಗೋಕ್ಕೆ ಶುರು ಆಗುತ್ತೆ ನೋಡಿ ಒಳ್ಳೆ ಕಲರ್ ಕೂಡ ಬರ್ತಾ ಇದೆ ಪರೋಟಾಗೆ ಈ ಕಲರ್ ಬಂದ್ರೇ ಅದು ಪರ್ಫೆಕ್ಟ್ ಪರೋಟ ಅನ್ನಿಸ್ಕೊಳ್ಳೋದು ಈಗ ಫೈನಲ್ ಆಗಿ ನಮ್ಮ ಮೊದಲನೆಯ ಪರೋಟ ರೆಡಿಯಾಯಿತು ಬಿಸಿ ಬಿಸಿಯಾದ ಪರೋಟ ನೆಕ್ಸ್ಟ್ ಪರೋಟಾನೂ ಕೂಡ ನಾನು ಅದೇ ಮೆಥಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಪರೋಟ ಮಾಡೋಕ್ಕೆ ಅಂತ ನೀವು ಆಲೂಗಡ್ಡೆನ ತುಂಬಿಟ್ಕೊಳ್ತೀರಲ್ಲ ಗೋಧಿ ಹಿಟ್ಟಲ್ಲಿ ಅದನ್ನು ಗೋಧಿ ಒಣ ಹಿಟ್ಟಲ್ಲಿ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಐದು ನಿಮಿಷ ಆದ ತಕ್ಷಣ ಏನಾಗುತ್ತೆ ನಾವು ಲಟ್ಟಿಸ್ಬೇಕಾದ್ರೆ ಬಿಟ್ಟಂಗೆ ಆಗುತ್ತೆ ಮತ್ತು ನಾವು ಬೇಯಿಸ್ಬೇಕಾದ್ರೂ ಕೂಡ ಬೆಳಬೇಳಗೆ ಆಗೋಕ್ಕೆ ಶುರು ಆಗುತ್ತೆ ಪರೋಟ ನೀವು ಆಲೂಗಡ್ಡೆ ಮಿಶ್ರಣನ ತುಂಬಿಟ್ಟಿರ್ತೀರಲ್ಲ ಸಪ್ರೇಟಾಗಿ ಇಡಿ ಲಟ್ಟಿಸ್ಬೇಕಾದ್ರೆ ಮಾತ್ರ ಗೋಧಿ ಹಿಟ್ಟಲ್ಲಿ ಅದ್ದಿ ಲಟ್ಟಿಸಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇವೆ ಆಲೂ ಪರೋಟ ಪರ್ಫೆಕ್ಟಾಗಿ ಕಾಣಿಸ್ತಾ ಇವೆ ಪರೋಟ ರುಚಿ ಕೂಡ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಪರೋಟ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಶರಣು